ಹಾಯ್ ಯುವರಿಬನ್, ಕೆ ಎ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಕೆ ಎ ಸರ್ವರ್ ಡೌನ್ ಆಗಿದೆ, ಅರ್ಜಿ ಸಲ್ಲಿಸಲು ಪರದಾಟ ಕೂಡ ಮಾಡಿದ್ದಾರೆ. 10 ದಿನಗಳು ಕೂಡ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು 10 ದಿನ ಮಾತ್ರ ಬಾಕಿದೆ, ಸರ್ವರ್ ಡೌನ್ ಆಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಗಂಟೆಗಟ್ಟಲೆ ಕಂಪ್ಯೂಟರ್ ಮುಂದೆ ಕಾಯಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಿ ಕಂಪ್ಯೂಟರ್ ಕೂಡ ಇರೋದಿಲ್ಲ, ಈ ರೀತಿ ಪರಿಸ್ಥಿತಿ ಆಗಿದೆ. ಜನವರಿ 10ರವರೆಗೆ ನಮಗೆ ಕಾಲಾವಕಾಶ ಕಲ್ಪಿತ್ತು. ಈ ಮಧ್ಯೆ 4 ದಿನಗಳಿಂದ ಸಮಸ್ಯೆ ಆಗಿದೆ. ಅರ್ಜಿ ವೇಳೆ ಕೆಲವೊಂದು ದಾಖಲೆಗಳನ್ನು ಅಪ್ಲೋಡ್ ಮಾಡೋಕೆ ಹೋದರೆ ಸರ್ವರ್ ಅಪ್ಲೋಡ್ ಮಾಡೋದಕ್ಕೆ ಇದು ಹೆಚ್ಚಿನ ಸಮಯ ಆಗ್ತಾಯಿಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಅರ್ಜಿ ಒಳ್ಳೆ ಅಪ್ಲೈ ಮಾಡಬೇಕಾದ್ರೆ ಕನ್ನಡ ಮಾಧ್ಯಮ, ಗ್ರಾಮೀಣ ವಿದ್ಯಾರ್ಥಿ, ರಾಜ್ಯ ವಿದ್ಯಾರ್ಥಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು. ಆದರೆ ಸರ್ವರ್ ಸಮಸ್ಯೆಯಿಂದ ಏನು ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ರಾತ್ರಿ ಸಮಯದಲ್ಲಿ ಮಾತ್ರ 1-2 ಸಮಯ ಸರ್ವರ್ ಸಿಗುತ್ತೆ, ಅದರಿಂದ ಹಗಲಲ್ಲಿ ಸರ್ವರ್ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಅರ್ಜಿ ಸಲ್ಲಿಸೋಕ್ಕೆ ಮೊದಲ ದಿನವೇ 6,000 ಅರ್ಜಿ ಕೂಡ ಸಲ್ಲಿಸಿತ್ತು ಅಂತ ಹೇಳಿತ್ತು. ಇದ್ರ ಬಗ್ಗೆ ಸಂಪರ್ಕಿಸಲು ಪ್ರಯತ್ನ ಕೂಡ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಎಕ್ಸ್ಟೆಂಡ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ, ಯಾಕಂದರೆ ಈ ರೀತಿ ಸಮಸ್ಯೆ ಆಗಿದೆ, ಇಶ್ಯೂಸ್ ಆಗಿದೆ, ಇನ್ನು 1,00,000 ಜನ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವೆಯ್ಟ್ ಮಾಡಿ ನೋಡೋಣ, ಕೆ ಇ ಅವರು ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾರಾ ಅಥವಾ ಸಮಯವನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾರೋ ಅಂತ ಕಾಯ್ದು ನೋಡೋಣ. ನಿಮಗೆ ಇದೇ ರೀತಿ ಮಾಹಿತಿ ಬೇಕಾದರೆ ನಮ್ಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.